ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ. ನರೇಂದ್ರ ಮೋದಿ ಜಿ ಕಹಾಯಿನ್ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಬ್ಬಿಣ ಸಿಮೆಂಟ್ ಗೊಬ್ಬರ ಕೊಟ್ಟಿ. ನಿಮಗೆ ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಲೀಟರ್ ಪೆಟ್ರೋಲ್ ಬೆಲೆ 72 ರೂಪಾಯಿ, ಡೀಸೆಲ್ ಬೆಲೆ 46 ರೂಪಾಯಿ, ಗ್ಯಾಸ್ ಬೆಲೆ 464 ರೂಪಾಯಿ. ಮತ್ತೆ ಕೋಪನೆ ಬರೋರು ಇವ್ರಿಗೆ ಇವರೇ ಇರ್ಬೇಕಾ ಹೇಳಿ ನೀವೇ, ಇವರೇ ಇರ್ಬೇಕಾ ಇಷ್ಟೆಲ್ಲ ಅಲ್ಲಿ ಇರ್ಬೇಕಾ? ಹಾಗಿದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಬಿಜೆಪಿಯನ್ನ ಜೆಡಿಎಸ್ ಅನ್ನ ಕಿತ್ತು ಒಗೆದು ಕಾಂಗ್ರೆಸ್ ಅನ್ನ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಮ್ಮ ಚಿಕ್ಕಾಟಿಕೆ ಇವ್ರ ಕಂಡ್ರ ಅವನಾಗಲ್ಲ ಅಕ್ಕ ಅಂತ ಬಿಟ್ಟು ಹಿಂಗಾದ್ರೆ ರಾಜ್ಯ ಉಳಿತದಪ್ಪ. ಅವನಿಗೂ ನನಗೂ ಆಗಲ್ಲ, ಅದಕ್ಕೆ ಅವ ಅರ್ಥ ಹೋಯ್ತಾನೆ, ನಾ ಇತ್ತಾಗ ಹೋಯ್ತೀನಿ. ಏಯ್ ಅವ ಅರ್ಥ ಹೋಯ್ತಾನೆ, ನಾ ಇತ್ತಾಗ ಹೋಯ್ತೀನಿ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ರಾಜ್ಯ ಉಳಿಸ್ಬೇಕಾದ್ರೆ ನಿಮ್ ನಿಮ್ಮ ಭಿನ್ನಾಭಿಪ್ರಾಯಗಳೆಲ್ಲ ಮರೆತು ಕಾಂಗ್ರೆಸ್ನವರು ಯಾರೇ ಅಭ್ಯರ್ಥಿಯಾದರೂ ಕೂಡ ಅವ್ರನ್ನ ಗೆಲ್ಲಿಸತಕ್ಕಂತ ಕೆಲಸವನ್ನ ನೀವು ಮಾಡಬೇಕು. ಯಾರೇ ಆಗಲಿ, ಈ ಸಾರಿ ಆ ಜೆಡಿಎಸ್ ನವರು ಇದಾರಲ್ಲ ಅವರೇನ್ ಅಧಿಕಾರ ಬರೋರಲ್ಲ, ಅವ್ರ ಹೆಂಗೆ ಅಂತಂದ್ರೆ ಅವ್ರು ಬರೋದ್ ಬೇಡ ಇವ್ರು ಬರೋದ್ ಬೇಡ, ನಮ್ಮನೆಗೆ ಬರ್ತಾರೆ ಎಲ್ಲರೂ. ಅವ್ರೇನ್ ಬರಲ್ಲ, ಅವರು ಬರೋದ್ ಬೇಡ ಇವ್ರು ಬರೋದ್ ಬೇಡ, ನಮ್ಮನೆಗೆ ಬರ್ತಾರೆ ಇವ್ರು. ಅದಕ್ಕೆ ಆದದ್ದು ನಾವು ಕಾಂಗ್ರೆಸ್ ಆನ್ ಇಟ್ಸ್ ಓನ್ ಸ್ವಂತ ಶಕ್ತಿ ಮೇಲೆ ನಾವು ಸರ್ಕಾರ ಮಾಡ್ಲೇಬೇಕು, ಅದರಿಂದ 130-150 ಸೀಟು ಗೆಲ್ಲಲೇಬೇಕು. ಮೈಸೂರು ಜಿಲ್ಲೆಯಲ್ಲಿ 11 ಸೀಟ್ಗಳಿದ್ದಾವೆ, 11 ಅಸೆಂಬ್ಲಿ ಸೆಗ್ಮೆಂಟ್ಗಳಿದ್ದಾವೆ, ಹೋಸ್ಟರ್ 4ಕ್ಕೆ ಗೆದ್ದಿದ್ದಂತ. ಈ ಸಾರಿ ಕನಿಷ್ಠ 9 ಸ್ಥಾನಗಳನ್ನಾದರೂ ಕೂಡ ಗೆಲ್ಲಲೇಬೇಕು.